ಅಪೇಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಂ ಐ ಅದು ಮಲಪ್ಪ ಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸನದಿಂದ ಹೋಗ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವೇನು ಅವಗರಿಸಿದವ ಅದು ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದೆ ನೋಡ್ರಿ ಮುಂದೆ ಬರುತ್ತಿರುವಂತಹ ಈ ದೃಶ್ಯಾವಳಿ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ. ಇವತ್ತು ನನ್ನ ಹೆಸರು ಲಕ್ಕಪ್ಪ ಬುದ್ಧನವರು. ಇವತ್ತು ನಾವು ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜೂರ್ ಸಂಘಟನೆಯಿಂದ ಅಖಿಲ ಭಾರತ ತುಂಬಾ ಕೂಡ 17ನೇ ತಾರೀಕು ಲಾಲಾ ಲಜಪತ್ ರಾಯ್ ಅವರ ಏನ ಹುತಾತ್ಮ ದಿನ ಐತೆ ಅದ್ರ ಕುರಿತಾಗಿ ನಮ್ಮ ಆಲ್ ಇಂಡಿಯಾ ಕರೆಗೆ ನಾವು ಇವತ್ತು ಎಲ್ಲಾ ಡಿ ಸಿ ಆಫೀಸ್ಗಳಲ್ಲಿ ನಮ್ಮ ರಾಜ್ಯದ ಎಲ್ಲಾ ಡಿ ಸಿ ಆಫೀಸ್ಗಳಲ್ಲಿ ಮನವಿ ಕೊಟ್ಟು ಈ ಕೂಡಲೇ ನಮ್ಮ ವಿದ್ಯುತ್ ಬಿಲ್ ವಾಪಸ್ಸಾಗಬೇಕು ಮತ್ತ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಮತ್ತು ನರೇಗಾ ಕೆಲಸದಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ವರ್ಷವಿಡೀ ಕೆಲಸ ಕೊಡಬೇಕು, ಅವ್ರ ಪಗಾರ ಹೆಚ್ಚಿಗೆ ಮಾಡಬೇಕು ಮತ್ತು ಈ ಬೆಳಗಾವಿ ಭಾಗದ ರೈತರು ಅತಿವೃಷ್ಟಿಯಿಂದ ಬೆಳೆಯನ್ನು ಕಳ್ಕೊಂಡಾರ ಅವರಿಗೆ ಬೆಳೆ ಪರಿಹಾರ ಕೊಡಬೇಕು ಮತ್ತು ಬಗರ್ ಹುಕ್ಕುಮ್ ಸಾಗೋದವರಿಗೂ ಕೂಡ ಬೆಳೆ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ AIKMS ಒತ್ತಾಯಿಸುತ್ತಾರೆ. ಅದಕ್ಕಾಗಿ ಇವತ್ತು ಡಿ ಸಿ ಆಫೀಸ್ಗೆ ಹೋಗಿ ನಾವು ಮನವಿ ಕೊಟ್ಟು ಅವ್ರ ಮುಖಾಂತರ ಒತ್ತಡ ಹಾಕ್ತಾ ಇದ್ದೀವಿ. AIKMS ಲಕ್ಕಪ್ಪ ಬಿದ್ದನವರು ಆಲ್ ಓವರ್ ಕರ್ನಾಟಕ ರೀ, ಆಲ್ ಓವರ್ ಕರ್ನಾಟಕ ಅದು ತುಂಬ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ. ಒಂದು 2 ತಿಂಗಳು ಹಿಂದೆ ನಾವೊಂದು ಸಭೆಯಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಸಭೆಯಲ್ಲಿ ನಾವು ಎಲ್ಲ ಆಟೋ ಚಾಲಕರ ಅಸೋಸಿಯೇಷನ್ಗಳ ಮುಖಾಂತರ ನಾವೊಂದು ಫೀಡ್ಬ್ಯಾಕ್ ತಗೊಂಡಿದ್ವಿ. ಅವ್ರು ಏನ್ ಹೇಳಿದ್ರು ಅಂದ್ರೆ ಹಿಂದಿನ 10 ವರ್ಷದಲ್ಲಿ ಸರಿಸುಮಾರು 8,000 ಹೊಸ ಆಟೋಗಳಿಗೆ ಪರವಾನಿಗೆ ಲೈಸೆನ್ಸ್ ನೀಡಲಾಗಿದೆ. ಅದರಿಂದ ಡಿಮ್ಯಾಂಡ್ಗೆ ತಕ್ಕಂತ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಅಂದ್ರೆ ಆಟೋ ಚಾಲಕರ ಏನು ನಂಬರ್ ಇದೆ ಅದು ಜಾಸ್ತಿ ಆಗಿದೆ. ಸೊ ನಾವು ಅವರ ಬೇಡಿಕೆ ಅಂತಂದ್ರೆ ಈ ಪರವಾನಿಗೆ ಏನಿದೆ ಇದನ್ನು ಸ್ವಲ್ಪ ತಡೆ ಮಾಡಬೇಕು, ಒಂದು ನೆಕ್ಸ್ಟ್ 5 ವರ್ಷ ಕೊಡಬಾರ್ದಂತ ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಬಟ್ ನಾವು ಆಟೋ ಚಾಲಕರಿಗೆ ಏನ್ ಹೇಳಿದೀವಿ ಅಂದ್ರೆ ಈಗ ಮೀಟರ್ ಅವರು ಅಳವಡಿಸ್ಕೋಬೇಕಾಗುತ್ತೆ, ಅವರಿಗೆ ಸ್ವಲ್ಪ ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಅಧಿಕೃತ ಆದೇಶದಂತೆ ಬೆಳಗಾವಿ ಚಳಿಗಾಲಿ ಅಧಿವೇಶನ ಈಗ December 9th to 20th ತನಕ ಘೋಷಣೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಮಾಡ್ಕೊಂಡಿದ್ದೀವಿ. ವಸತಿ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಊಟದ ವ್ಯವಸ್ಥೆ ಇರ್ಬೋದು, ಹಾಗೂ ಸಾರಿಗೆ ಇಲಾಖೆ ಜೊತೆ ಹೊಂದಾಣಿಕೆ ಇರ್ಬೋದು, ಸುವರ್ಣಸೌಧದಲ್ಲಿ ಇರುವಂತ ಎಲ್ಲ ಮೇಂಟೆನೆನ್ಸ್ ಇರ್ಬೋದು, ಎಲ್ಲದನ್ನು ನಾವು ಈಗಾಗಲೇ ವಿವಿಧ ಕಮಿಟಿಗಳ ಮುಖಾಂತರ ನಾವು ಕೆಲಸವನ್ನು ಶುರು ಮಾಡ್ಕೊಂಡಿವಿ. ಈ ಸತಿನೂ ಪ್ರತಿ ವರ್ಷ ತರ ಯಾವುದು ತೊಂದರೆ ಆಗದಂತೆ ಬಹಳ ಸಕ್ಸಸ್ಫುಲ್ ಆಗಿ ನಾವು ಅಧಿವೇಶನ ನಡೆಸ್ತೀವಿ ಅಂತ ನನಗೆ ನಂಬಿಕೆ ಇದೆ. ಇದಲ್ಲದೆ ಈ ವರ್ಷ ನಾವು ಗಾಂಧೀಜಿಯವರ ಬೆಳಗಾವಿ ಸೆಷನ್ ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿನೂ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ. ಉದಾಹರಣೆಗೆ ನಮ್ಮ ವೀರಸೌಧದ ಹತ್ರ ಅಭಿವೃದ್ಧಿ ಕೆಲಸಗಳು, ಹಾಗೂ ಕಂಬರಗಿ ಗಂಗಾರಾವ್ ದೇಶಪಾಂಡೆ ಅವರ ಸ್ಮಾರಕವನ್ನು ಅಭಿವೃದ್ಧಿಪಡಿಸೋದು, ಈ ಎಲ್ಲ ಕೆಲಸಗಳನ್ನು ನಾವು ಕೈತ್ಕೊಂಡಿದ್ವಿ. ಇದನ್ನು ನಾವು ಮುಕ್ತಾಯ ಮಾಡ್ಕೊಳ್ತೀವಿ. ಹಾಗೂ ಈ ಒಂದು ಕಾರ್ಯಕ್ರಮದ 1 ವರ್ಷ ನಡೆಯುತ್ತೆ. ಮುಂದಿನ ವರ್ಷ ಕೆಲಸ ಮಾಡ್ತಾರೋ ಅದು ಓದ್ಬಾರ್ದು.
ಅವ್ರ ವಿರುದ್ಧ ಮಾತಾಡ್ತಾರೆ, ಅವರು ಯಾರು ಇರಲಿ ಅವ್ರ ವಿರುದ್ಧ ಮಾತಾಡ್ತಾರೆ. ಹಾಗೆ ಇವರು ಬಿಟ್ಟು ಕೋರ್ಟ್ ಬಿಟ್ಟು ದೇವಸ್ಥಾನ ಜಮೀನ್ ಎಷ್ಟು ಎನ್ಕ್ರೋಚ್ ಆಗಿದೆ. ದೇವಸ್ಥಾನ ಕರ್ನಾಟಕದಲ್ಲಿ ದೇವಸ್ಥಾನದಲ್ಲಿ ಎಷ್ಟು ಜಮೀನ್ ಎನ್ಕ್ರೋಚ್ ಆಗಿದೆ, ಅದು ಹೋರಾಟ ಅವ್ರು ಮಾಡಬೇಕು. ಎಷ್ಟು ಮಠದ ಜಮೀನ್, ಎಷ್ಟು ಮಠದ ಆಸ್ತಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ, ಅವ್ರ ಸ್ವತಃ ಹೆಸರು ಮೇಲೆ ಮಾಡಿದ್ದಾರೆ. ಅದೇ ಅದು ಇನ್ಕ್ವೈರಿ ಮಾಡಲಿ, ಅವರು ಒಬ್ಬೊಟ್ಟು ಬಿಡಿ, ಅದು ಮಾಡಿ ಮೊದಲು. ಇಲ್ಲಿವರೆಗೆ ಸುದ್ದಿಗಳನ್ನು ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈ ಕಳಿಸ್ತೇನೆ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.